ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ಬ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ಲಾಗ್, ಇವತ್ತಿನ ರೊಟೀನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ಗೌರಿ ಹಾಲು ಹಿಡ್ಕೊಂಬಂದೀನಿ. ಇದಕ್ಕಿಂತ ಮೊದಲು ಹನಿಮೆಂಟಿಕಲ್ಲಿ ಬಿತ್ತು ಹೋದ್ರಿ. ಇವತ್ತು ಬರೇ ಪೈಪ್ ಜೋಡಿಸೋದು ಅದು ಇದು ಹೊಲ್ದಾಗಿನ ಕೆಲಸನ ಆಯ್ತು. ಆಮೇಲೆ ಮುಂಜಾನೆಗ ಈಗ ಲಾಗ್ ಶುರು ಮಾಡೋಕ್ಕಾಗಲಿಲ್ಲ. ಮತ್ತು ಒಂದು ಬ್ಲೌಸ್ ಹೊಲ್ಕೊಳ್ಳೋದಿತ್ತು, ಬ್ಲೌಸನ್ನು ಹೊಲ್ಕೊಂಡೆ. ಸಂಜೆ ಮುಂದೆ 1 ಲೀಟ್ರ್ ಹಾಲು ಹಾಕ್ತೇವೆ, ಮುಂಜಾನೆಗ 2 ಲೀಟ್ರ್ ಹಾಕ್ತೇವೆ. ಯಾಕಂದ್ರೆ ಈಗ ಬ್ಯಾಸ್ಗೆಲ್ಲ ಹಂಗಾಗಿ ಭಾಳ ಹಿಂಡಂಗಿಲ್ಲ. ಅದು ಹಸಿರು ಮೇವು ಇತ್ತಂದ್ರೆ ಎಷ್ಟು ಹಸಿರು ಮೇವು ಹಾಕ್ತೇವಲ್ಲ ಅಷ್ಟು ಹಾಲು ಇಡ್ತಾವ ದನಗಳು. ಯಾವ ಆಗಲಿ ದನಗಳು ಮಳೆಗಾಲ ಟೈಮಲ್ಲಿ ಮುಂಜಾನೆ 4 ಲೀಟ್ರ್, ಸಂಜೆಗೆ 2 ಲೀಟ್ರ್, 3 ಲೀಟ್ರ್ ಹಿಂಗೆಲ್ಲ ಹಾಲು ಇಡ್ತೈತಿ. ಅಂದ್ರೆ ನಾವು ಹಾಕೋದು 1 ಲೀಟ್ರ್ ಹಾಕ್ತೇವಿ, ಸಂಜೆ ಮುಂದೆ 1 ಲೀಟ್ರ್ ಅಷ್ಟೇ ಮನೆ ಇಟ್ಕೊಂಡಿರ್ತೇವೆ. ಮುಂಜಾನೆ ಸ್ವಲ್ಪ ಮನೆ ಇಟ್ಕೊಂಡಿರ್ತೇವಿ. ಈಗ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೋಬೇಕಂತ ಅನ್ಸಾಗತ್ತೈತಿ. ಆದರೆ ಏನು ಸ್ನ್ಯಾಕ್ಸ್ ಅತಿ ಮಾಡ್ಕೊಳಂಗಿಲ್ಲ, ನಾನು ಹಬ್ಬಕ್ಕೆ ಇದೇನಿಲ್ಲ. ಹಂಗಾಗಿ ಮಾರ್ನಿಂಗ್ ಏನಾದರೂ ಮಾಡಿದ್ರಾಯ್ತು. ಯಾವಾಗ ಏನು ತಿನ್ಬೇಕು ಅನಿಸ್ತೈತಿ ಅದನ್ನು ಮಾಡ್ಕೊಂಡು ತಿನ್ಕೋಬೇಕು ನೋಡ್ರಿ. ಲೈಫ್ ಇಸ್ ಶಾರ್ಟ್. ಇವತ್ತೇ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸ್ತಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಲು ಇರ್ತಾವೆ, ಚಹಾ ಕುಡಿಬೇಕಂತ ಸಿಕ್ಕಾಪಟ್ಟಿ ಆಸೆ ಆಕೈತಿ. ಚಹಾ ಕುಡಿತೇವೆ, ಕುಡಿದಿನ ಸಿಕ್ಕಾಪಟ್ಟಿ ತ್ರಾಸ ಆಕೈತಿ. ನಿನ್ನ ರಾತ್ರಿ ಹಿಂಗೆ ಆಸೆ, ನಿಮ್ಮ ಚಹಾ ಕುಡಿದ್ಯಾ ಅನ್ಸುತ್ತೆ. ನಮ್ಮ ಮನೆಯವ್ರು ಚಹಾ ಕಾಸಿದ್ರು ಅಥವಾ ನಾನು ಕಾಸಿದ್ದೀನಿ. ಅದೇನಾದಂದ್ರೆ ಚಹಾ ಕುಡಿಯೋದೇನ ರಾತ್ರಿ ಪೂರ್ತಿ ಸಂಟ ಅಂದ್ರೆ ಪಿತ್ತ ಆಗಿರುತ್ತೆ ನಮಗೆ ಇಮಿಡಿಯೇಟ್. ಈಗ ನಂದು ಹಬ್ಬ ಹಾಕಿದ, ಏನಾದರೂ ಸ್ವಲ್ಪ ರೇಷನ್ ಹಾಕಿದ್ರೆ ಮಸಾಲೆ ರೈಸ್ ಮಾಡ್ಕೊಳ್ಳಿ. ನನಗೆ ಅನ್ನ ಭಾಳ ಉದುರುದ್ರ ಆಗಿ ಆದರೆ ಇಷ್ಟ ನನಗೆ ಒಂಚೂರು ಮೆತ್ತಗಾದನ್ನ ಇಷ್ಟ ಆಕೈತಿ. ಹಂಗಾಗಿ ನೋಡೋಣ, ಪ್ಲ್ಯಾನ್ ಹಂಗೆ ಮಾಡ್ಕೊಂಡೇನಿ. ಈ ಕಟ್ಟ ಏನಕ್ಕೈತಂತ ಗೊತ್ತಿಲ್ಲ. ಅಟ್ಲೀಸ್ ಅದಕ್ಕೆ ಪ್ಲ್ಯಾನ್ ನಾನು ಒಂದು ಬ್ಲೌಸ್ ಕಟ್ ಮಾಡಿದ್ದೆ, ಒಂದು ಸಣ್ಣ ಹುಡುಗ ಹಾಕ್ತೀನಿ. ಮತ್ತು ಬ್ಲೌಸ್ನು ರೆಡಿ ಆಗೈತಿ, ಶೇರ್ ಮಾಡ್ತೀನಿ. ಅದಕ್ಕೆ ಡಿಸೈನ್ ಮಾಡಬೇಕು ಏನು ಅಥವಾ ಮಾಡಬಾರ್ದು ಕನ್ಫ್ಯೂಷನ್ ಅಲ್ಲ ಇದೀನಿ. ಯಾಕಂತಂದ್ರೆ ಅದು ಡೈಲಿ ಅಂದರೆ ಆಗಾಗ ವೇರ್ ಮಾಡ್ತೇನೆ ಸೀರೆ. ಸುಮ್ಮನೆ ಟೈಮ್ ಯಾಕೆ ಅಷ್ಟೊಂದು ಅದಕ್ಕೆ ಕೊಡೋದಂತ. ಇನ್ನೂ ಸಾಕಷ್ಟು ಬ್ಲೌಸ್ಗಳು ಸ್ಟಿಚ್ ಮಾಡ್ಕೊಳ್ಳೋದು ಸಿಗೋಳಿಗೂ ಅವಕ್ಕೆ ಡಿಸೈನ್ ಮಾಡಲೆ ಅಂತ ನೋಡಾಕತ್ತೀನಿ. ಏನಕ್ಕೆ ಅದಂತ ಗೊತ್ತಿಲ್ಲ, ನೋಡೋದಂತ. ಮಾಡ್ಕೋಬೇಕನ್ಸಿದ್ರೆ ಆಮೇಲೆ ಮಾಡ್ಕೋಬಹುದು. ಬಟ್ ನಾನು ಏನು ಮಾಡ್ತೇನೆ ಅಂದ್ರೆ ಮೊದಲೇ ಎಲ್ಲ ಡಿಸೈನ್ ತಿ ಮಾಡ್ಕೊಂಡು ಆಮೇಲೆ ಫೈನಲ್ ಲುಕ್ ಕೊಟ್ಕೊಂಡ್ರೆ ಅಂದ್ರೆ ಫಿಟ್ಟಿಂಗ್ ಹಿಡ್ಕೊಂಡ್ರೆ ಮುಗಿತೈತಿ. ನಾನು ಉಲ್ಟಾ ನನ್ನಲ್ಲಿ ಯಾವುದೋ ಅಂದ್ರೆ ಬ್ಲೌಸ್ ವಿಷಯದಲ್ಲಿ ಲೇಸ್ ಹಚ್ಬೇಕಾದ್ರೆ ಲಾಸ್ಟಲ್ಲಿ ಎಲ್ಲ ಮುಗಿಸಿ ಆಮೇಲೆ ಬೇಕಂತ ಅನ್ಸಿದ್ರೆ ಲೇಸ್ ಹಚ್ತೇನೆ, ಬೇಕಂತ ಅನ್ಸಿದ್ರೆ ಡಿಸೈನ್ ಮಾಡ್ತೀನಿ. ಈ ಥರ ನೋಡ್ರಿ, ಮೊದಲೆಲ್ಲ ಡಿಸೈನ್ ಹಚ್ಕೊಂಡು ಲೇಸ್ ಹಚ್ಕೊಂಡು ಆಮ್ಯಾಗ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಓಕೆ ಅಂತ ಅನಿಸ್ತೈತಿ, ಇದು ಓಕೆ ಇರ್ತೈತಿ. ಬಟ್ ನಾನು ಯಾವಾಗಲೂ ಹಿಂಗೆ ಮಾಡೋದಿಲ್ಲ, ಹಂಗಾಗಿ ಹಿಂಗೆ ರೂಢಿ ಆಗಿಬಿಟ್ಟೈತಿ. ನಾನು ಬೇಕಡಿಸಿದ್ರೆ ಮಾಡೋದು, ಬೇಡ ಅಂಜ್ಬಿಡೋದು, ಸಿಕ್ಕಾಪಟ್ಟೆ ದುಮ್ಮಿ ಆಗ್ಬಿಟ್ಟೈತಿಲ್ಲ. 10 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಹೇಳ್ಯಾರ ನಿಮ್ಮ ಡಾಕ್ಟರ್. ಯಾವ ಕಾಲದ ಮಾಡ್ಕೊ ಇಲ್ಲ, ವೆಯ್ಟ್ ಅಂದ್ರೆ ಏನು ಲಾಸ್ ಮಾಡ್ಕೊಳಂಗಿಲ್ಲ. ಅದ್ರ ಪಾಡಿಗೆ ಅದು ವೆಯ್ಟ್ಗಿನ ಆಗಲಿ ಬಿಡಲಿ, ಒಟ್ಟಿನಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಪ್ಲ್ಯಾನ್ ಏನಿಲ್ಲ. ಮುಂಜಾನೆ ಹೇಳ ಸಿಕ್ಕಾಪಟ್ಟಿ ಲೇಜಿತನ ಮಾಡ್ತೇನೆ. ನಮ್ಮ ಮನೆಯವ್ರು ಜಲ್ದಿ ಎದ್ದಿರ್ತಾರೆ, ನೀರಾಸದ ಇರ್ತೈತಲ್ಲ, ಅವ್ರು ಜಲ್ದಿ ಎದ್ದಿರ್ತಾರೆ, ನಾನು ಜಲ್ದಿ ಹೇಳಂಗಿಲ್ಲ. ಈಗ ಏನು ಮಾಡಲಿ, ಚಹಾ ಕಾಸ್ಕೊಳ್ಳಿ ಇಲ್ಲ ಬರೀ ಹಂಗೆ ಹೊರಗೆ ಹೋಗೋಣ ಅಂತ ನೋಡಲ್ಲಿ ತಗೋತಿದ್ರು ಅಂತ ಅವ್ರು ಇಬ್ಬರು ಒಂದು ಅಂತ ಬಂದರು. ಇಲ್ಲೆಲ್ಲ ಇಷ್ಟು ಸೀರೆಗಳು ಹರಿವೆ ಹಂಗೆ ಇಟ್ಟೇನಿ, ಅವು ಹೊಲಿಗೆ ಹಾಕೋದಿತ್ತು. ಅದು ಬ್ಯಾಗ್ಗಳು ಡಿಸೈನ್ ಮಾಡ್ಬೇಕಂತಂದ್ರೆ ಇನ್ನೂ ಇಷ್ಟು ಹರಿವೆ ಉಳಿದೈತೆ, ಆರಾಮ್ಸೆ ಮಾಡ್ಕೋಬಹುದು ನಾನು ಇದ್ರೊಳಗ. ಇದು ರನ್ನಿಂಗ್ ಬ್ಲೌಸ್ ಬರ್ತೈತಿ, ಕನದ ಸೀರೆ ಅಂತ ಹೇಳ್ತಾರೆ ನೋಡ್ರಿ. ಇದ್ರೊಳಗೆ ಈಗ ಬೇರೆ ಥರನು ಬಂದಾವ, ಎಷ್ಟಂದ್ರೆ 2 ಥರ, ಎಷ್ಟಂದ್ರೆ 2 ಥರ ನೋಡಾಗತ್ತೆ ನಿಂದ್ರೆ. ಏನು ನಾನು ಅಷ್ಟೊಂದು ಏನು ಮನಿ ಕಂಪ್ಲೀಟಾಗಿ ಕ್ಲೀನ್ ಮಾಡೋದು ಅದನ್ನೆಲ್ಲ ಹೊಂದಿಸಿಡೋದು ಯಾವುದನ್ನು ಮಾಡಿಲ್ಲ.
ಯಾಕೋ ಸಿಕ್ಕಾಪಟ್ಟಿ ಒಂಥರ ಮೂಡಪ್ಪಂತ ಅನ್ಸಾಗತಿ. ಇಲ್ಲೇ ಇದನ್ನ ಸ್ಲೀವ್ ಬೆಳಕು ಕಾಣಿಸಾಗತ್ತಿಲ್ಲ ನಿಮ್ಗೆ, ನನಗೆ ಯಾಕೋ ಕತ್ಲು ಕತ್ಲು ಅನ್ಸ ಇಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಲೈನಿಂಗ್ ಇರ್ತೈತಲ್ಲ, ಲೈನಿಂಗ್ ಇದಾದ್ರೆ ಪೈಪಿಂಗ್ ಗೋಟ್ ಕಟ್ಟೆ ಕಟ್ಟದಂಗಂತ ಏನೋ ಅಂತಾರೆ ನೋಡ್ರಿ. ಹಂಗೆ ಬಿಟ್ಕೊಂಡೇನಿ, ಇದನ್ನು ಬಿಟ್ಟು ಅಲ್ಲಿಗೆ ಹಾಕೊಂಡೇನಿ. ಚಂದ ಅನಿಸ್ತೈತಿ ಹಾಕೊಂಡಾಗ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಐತಿ, ಎಲ್ಲ ಓಕೆ ಐತಿ. ಈ ಥರ ಬರ್ತೈತಿ ನೋಡ್ರಿ, ಹೆಂಗೆ ಕಾಣಿಸ್ತೈತಿ ಇಲ್ಲಿ ಇಲ್ಲಿದು ಈ ಥರ ಬರ್ತೈತಿ. ಚಂದ ಅಂದ್ರೆ ಕ್ವಾಲಿಟಿ, ನಾವು ರೊಕ್ಕ ಏನು ಕೊಟ್ಟಿವಲ್ಲ ಅದ್ರ ತಕ್ಕಂತ ಕ್ವಾಲಿಟಿ ಇದಾವೆ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನಂಬರ್ನ ಡಿಸ್ಪ್ಲೇ ಮಾಡಕತ್ತೇನಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದಾ. ಇಲ್ಲಿ ಹಿಂದೆನೂ ಹಂಗೆ ಬಿಟ್ಟು ಬಂದಿನಿ, ಕಾಣಿಸ್ತೈತಲ್ಲ ನಿಮ್ಗೆ, ಅದು ನೀಲಿ ಅದು ನೀಲಿ ಕಾಣಿಸಂಗಿಲ್ಲ, ಹಿಂಗೆ ಇಡ್ತೀನಿ ನೋಡಿ. ಹಾಂ ಈಗ ಕಾಣಿಸ್ತೈತೆ ಈ ಥರ, ಈ ಥರ ಹೊಲ್ಕೊಂಡಿನಿ. ನಾನು ಇನ್ನೊಂದು ಏನೋ ಇಲ್ಲಿ ಆ ಥರ ಇಲ್ಲೇನು ಪೈಪಿಂಗ್ ಅದು ಏನು ಮಾಡಿರಂಗಿಲ್ಲ ನನ್ನ ಲೈನಿಂಗ್ ಬ್ಲೌಸಿಗೆ. ಬೇರೆ ಕಲರ್ ಅರ್ಬಿ ತೊಗೊಂಡು ನಾವು ಪೈಪಿಂಗ್ ಮಾಡ್ಕೋಬೋದು. ಇಲ್ಲಿ ಹಂಗೆ ಬಿಟ್ಕೋಬೇಕಂತ ಅಂದ್ಕೊಂಡೆ ನಾನು, ಒಳಗೆ ಲೈನಿಂಗ್ ಇರ್ತೈತಲ್ಲ ಅದು ಉಳಿತೈತಿ, ಅದನ್ನು ಹಂಗೆ ನಾವು ಇಲ್ಲಿ ಹೊಲಿಗೆ ಹಾಕ್ಕೊಳಕ್ಕೆ ನಾನು ಲೇಸ್ ಹಚ್ಚಿದ್ರೆ ಆಯ್ತು ಅಥವಾ ಡಿಸೈನ್ ಮಾಡಿದ್ರೆ ಆಯ್ತು ಅಂತೇಳಿ ಬಿಟ್ಟೆ. ನೋಡ್ಬೇಕು ಲಾಸ್ಟ್ ಇದರಲ್ಲಿ ಏನಕ್ಕೈತೆ ಅಂತೇಳಿ. ಒಟ್ಟಿನಲ್ಲಿ ಉಕ್ಸ್ನೂ ಹಚ್ಚೇನಿ, ಎಲ್ಲ ಮಾಡೇನಿ, ಎಲ್ಲ ಮುಗಿಸೇನಿ. ನನಗೆ ಯಾವಾಗಲೂ ಇಷ್ಟ ಆಗೋದು ರೌಂಡ್ ನೆಕ್ ಹೆಂಗಾಗೈತೆ ಹೇಳ್ರಿ. ನಾನು ಸ್ಲೀವ್ ಅದ ಹೇಳಿದ್ನಲ್ಲ ಅಲ್ಲಿ ರೆಸಿಪಿ ಚಾನಲ್ಗೆ ಇದಕ್ಕೆ ಬೇಕಂತೇಳೆ, ಹಾಗಾಗಿ ಇಲ್ಲೇನೂ ಡಿಸೈನ್ ಇತ್ತು ಮಾಡಲಿಲ್ಲ. ಇಲ್ಲಿ ಇದನ್ನಿಟ್ಟೋದಲ್ಲ, ಕಟ್ಟಿಡೋದಲ್ಲ, ಹಂಗೆ ಇಡಬೇಕಂತ ಅಂದ್ಕೊಂಡಿದ್ನಿ. ಬೇರೆ ಸೀರೆ ಐತೆ ಅದನ್ನ ಇಡ್ತೇನೆ. ಚೆನ್ನಾಗೈತಲ್ರಿ, ಸಿಂಪಲಾಗಿ ಬ್ಲೌಸು. ಇಷ್ಟಕ್ಕೆ 700 ರೂಪಾಯಿ ಇರ್ಬೋದು ಏನು, ಮೋಸ್ಟ್ಲಿ ನನಗೆ ಗೊತ್ತಿಲ್ಲ. ಯಾರಾದ್ರೂ ಸ್ಟಿಚಿಂಗ್ ಮಾಡೋರು ಇದ್ರಂದ್ರೆ ಹಿಂಗೆ ಲೈನಿಂಗದ ಹೊಲಿದ್ರೆ ಅಂದರೆ ಎಷ್ಟು, ಲೈನಿಂಗ್ ಹಚ್ಚಿ ಹೊಲಿದ್ರೆ ಅಂದರೆ ಎಷ್ಟು ತಗೋತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. 700 ರೂಪಾಯಿ ಇದ್ರೂ 150 ರೂಪಾಯಿ 150 ರೂಪಾಯಿ ಅಂತಂದ್ರೆ ಅಷ್ಟು ಸೇವಿಂಗ್ಸ್ ಮಾಡಿದೆ ನೋಡ್ರಿ ನಾನು ಇವತ್ತು. ಕಲ್ತಿಲ್ಲ ಅಂತ ಅನ್ನೋದಕ್ಕಿಂತ ನಾವು ಟ್ರೈ ಮಾಡೋದ್ರೊಳಗೆ ಏನು ಕಳ್ಕೊಳ್ಳಂಗಿಲ್ಲ. ಕಲಿತ್ರ ವಿದ್ಯೆ ನಮ್ಮಂತಲ್ಲಿ ಕೊನೆವರೆಗೂ ಇರ್ತೈತಿ. ಯಾವುದಾದ್ರೂ ಒಂದು ಟೈಮಲ್ಲಿ ಕೈ ಹಿಡಿದೆ ಹಿಡಿತೈತಿ. ಅದು ನಮ್ಗೆ ತಲೆಗೆ ಹತ್ತಲಿಲ್ಲ ಅಂತಂದ್ರೆ ಟ್ರೈ ಮಾಡಿದ್ವಲ್ಲ, ನಮ್ಗೆ ತಲೆಗೆ ಹತ್ತಲಿಲ್ಲ ಅನ್ನೋದೊಂದು ತೃಪ್ತಿನಾದ್ರೂ ಇರ್ತೈತಿ. ಅಯ್ಯೋ ಕಲ್ಕೋಬೇಕಿತ್ತು, ಅಯ್ಯೋ ಕಲ್ಕೋಬೇಕಿತ್ತಂತ ಅನ್ನೋದಕ್ಕಿಂತ ಟ್ರೈ ಮಾಡಿರಿ. ಈ ಸ್ಟಿಚಿಂಗ್ ಮಾಡೋದಂತೂ ಸಖತ್ ಲಾಭ ಐತ್ರಿ, ಯಾಕಂದ್ರೆ ಅಷ್ಟೇ ಕೆಲಸ ಇಡ್ತಾವೆ ಡಿಸೈನ್ ರೀತಿ. ಆದರೂ ಮಸ್ತ್ ಆಗೈತಲ್ಲ ಬ್ಲೌಸ್, ನಂಗೆ ಸಿಕ್ಕಾಬಿಡಿ ಇಷ್ಟ ಆತ. ನಾನು ಯಾವುದಾದ್ರೂ ದ್ಯಾಸದೊಳಗೆ, ದ್ಯಾಸ ಅಂತಂದ್ರೆ ಯಾವುದಾದ್ರೂ ಯೋಚನೆಯೊಳಗೆ, ಯಾವುದಾದ್ರೂ ದ್ಯಾಸದೊಳಗೆ ಏನಾದರೂ ಹೆಂಗಾದರೂ ಹೊಲದ ಬರೀ ಬಿಚ್ಚದ ಮಾಡ್ತಿದ್ನ. ಇವತ್ತು ಏನು ಬಿಚ್ಚೋದಿಲ್ಲ, ಏನಿಲ್ಲ, ಮೂಡ್ ಓಕೆ ಇತ್ತು. ಹಂಗಾಗಿ ಜಲ್ದಿ ನಾ ಮುಗೀತೆ. 12 ಗಂಟೆಗೇನೋ ಕಟ್ ಮಾಡಿದೆ, ಕಟ್ ಮಾಡಿಟ್ಟು ಆಮ್ಯಾಗ ನಮ್ಮ ಗೌರಿಗೆ ನೀರು ಅದು ಇದು ಮಾಡಿಬಾರ್ದ. ಮತ್ತು 1 ಗಂಟೆ ಆತೇನು, ಆಮ್ಯಾಗ 3 ಗಂಟೆ ಅಂದ್ರೆ ನಾನು ನಿಧಾನ ಮಾಡಿ ಹೊಲಿತೇನೆ. ಸ್ಪೀಡ್ ಅಂತ ಹೊಲಿಯಕ್ಕೆ ಬರಂಗಿಲ್ಲ, ಸ್ಪೀಡ್ ಹೊಲಿಬೋದು ಇಲ್ಲಂತಲ್ಲ. ನಂದು ಸ್ವಲ್ಪ ಇದು ಹೆಲ್ತ್ ಸಮಸ್ಯೆಯಿಂದಾಗಿ ನನ್ನ ಅಂದ್ರೆ ಇನ್ನೂ ಎಷ್ಟಂದ್ರೆ 3.5 ತಿಂಗಳಾಗೈತಿ ಇಲ್ಲಂತಲ್ಲ. ಬಟ್ ಅವು ಏನಕ್ಕ ಅಂದರೆ ಸ್ಟಿಚ್ ಹಾಕಿದ್ದು ಅವಾಗವಾಗ ಕೆಳದ ಶುರು ಹೋಗ್ತಾವೆ. ಅಂದ್ರೆ ನಮ್ಮ ಕಡೆ ನೋವು ಗವಾಗವ ಅಂತಂತೇವಿ. ಹಾಗಾಗಿ ಮ್ಯಾಗೇನು ನೋವಿಲ್ಲ, ಅದರ ಒಳಗೆ ಏನೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿಂಗೆ ಕೆರದ್ನಿ ಅಂದ್ರೆ ಅದು ಸ್ಟಿಚ್ ಹಾಕಿದ್ದೇನು ಚರ್ಮ ಇರ್ತೈತಲ್ಲ, ಅದು ಗುಳ್ಳಿ ಥರ ಉಬ್ಬಿ ಬಂದ್ಬಿಡ್ತೈತಿ. ಹಾಗಾಗಿ ಮತ್ತು ಅವಾಗವಾಗ ಏನಕ್ಕೈತಂತಂದ್ರೆ ನರಗಳು ಹಿಂಗೆ ರೈಟ್ ಸೈಡ್ ಭಾಳ ಸ್ಟಿಚ್ ಬಿದ್ದಿದ್ದು ನನಗಿಲ್ಲೇ. ಹಿಂಗೆ ನರಗಳು ಇಷ್ಟು ಹೆಂಗೆ ಆಕೈತೆ ಅಂದ್ರೆ ಒಮ್ಮುಕ್ಲೂ ಹಿಂಗೆ ಜಗ್ಗಿ ಬಿಟ್ಟಂಗೆ ಆಗ್ಬಿಡ್ತೈತಿ, ಜೀವ ಹೋದಂಗೆ ಆಗ್ಬಿಡ್ತೈತಿ. ಹಾಗಾಗಿ ನಾನು ನಿಧಾನವಾಗಿ ಹೊಲಿದ್ರೂ ಬ್ಲೌಸ್ ಪರ್ಫೆಕ್ಟ್ ಆಗೈತಿ. ಮತ್ತು ಇದು ಉಕ್ಸ್ನೂ ಹಚ್ಚೇನಿ, ಉಕ್ಸ್ನೂ ಹಚ್ಚೇನಿ, ಎಲ್ಲ ಮುಗಿದೈತಿ. ಹಾಕ್ಕೊಂಡು ನೋಡೀನಿ ನಾನು ಇದನ್ನು ಫಿಟ್ಟಿಂಗ್ ಐತಿ. ನಾನು ಬ್ಲೌಸ್ ಹಿಂಗೆ ಹಿಡಿದು ನೋಡಂಗಿಲ್ಲ, ಹಾಕ್ಕೊಂಡು ನೋಡ್ತೇನೆ ನೋಡ್ರಿ. ಉಕ್ಸ್ ಹಚ್ಚೇನಿ, ಎಲ್ಲ ಮುಗಿದೈತಿ. ಗುಡ್ ಗುಡ್, ನಮ್ಗೆ ನಾವು ಗುಡ್ ಅನ್ಕೋಬೇಕಾ. ಇಲ್ಲಿ ಇದು ಏನು ಮಾಡಿದ್ನಿ ಅಂದ್ರೆ ನಾನು ಹಂಗೆ ಹೊಲಿಗೆ ಹಾಕಿದ್ನಿ, ಬ್ಲೌಸ್ ಬೇಡ ಬಿಡು. ಇದು ಕೂಡ ಒಂದು ಬಾರ್ಡರ್ ಕಲರ್ದ ಒಂದು ಪಪ್ಪ ಇಟ್ಟು ಹೊಲ್ಕೊಂಡಿದ್ದು ನಾನು. ಅದು ಬ್ಲೌಸ್ ಎಲ್ಲ ಹೋಗೈತೆ ಅಂದ್ರೂ ಗೊತ್ತಾಗಲ್ ನೋಡ್ರಿ. ಹಾಲಿಟ್ಟೇನಿ, ಹಾಲು ಏನು ಮಾಡಿದ್ರು ನೋಡ್ತೇನೆ. ಹಾಂ ಇಲ್ಲ, ಉರಿ ಸಣ್ಣಿಟ್ಟೇನಿ. ಹಂಗಾಗಿ ಇದ್ರದ್ದೆಲ್ಲ ಕೆಲ್ಸ ಮುಗಿದೈತಿ. ಪಾಲ ಹಚ್ಬೇಕಾಗ್ತದೆ, ನನ್ನ ಚೈನ್ ಎಲ್ಲ ಹರಿದ್ ಬಿಟ್ಟಾವೆ, ಎಳಿ ಕಟ್ಟಾಗ್ಬಿಟ್ಟಾವೆ, ಸಿಕ್ಕ ಸಿಕ್ಕ ಹಾಳಾಗ್ತೈತಿ. ಪಾಲ್ ಅರಿಬಿ ಇಲ್ಲ ನನ್ನಂತೇಳಿ. ನಾನಿಲ್ಲೇ ರಾಟಿ ಮ್ಯಾಗ ಹಚ್ತೇನೆ ಪೀಕೋ ಇದನ್ನತಿ ಹಾಕಿಸಿ, ಒಂದು ಸೈಡ್ ಪೀಕೋ ಒಂದು ಸೈಡ್ ರಾಟಿ ಹೊಲಿಗೆ ಏನೋ ಎರಡು ಸೈಡ್ ಪೀಕೋ ಏನೋ ಹಾಕ್ತಾರೆ ಏನೋ ಪಾಲ್ ಹಚ್ಚೋದಾದ್ರೆ.
ನಾನು ಒಂದ್ ಸೈಡ್ ರಾಟಿ ಹುಲಿಗೆ ಹಾಕಿರ್ತೇನೆ, ಒಂದ್ ಸೈಡ್ ಕೈಯಲ್ಲಿಗೆ ಹಾಕಿರ್ತೇನೆ. ದುಡ್ಡು ಸೇವ್ ಮಾಡ್ಬೇಕಲ್ರಿ, ಹಂಗಾಗಿ ಇಷ್ಟೆಲ್ಲ ಸೇವ್ ಮಾಡಿದ್ರು ನನ್ ಗಂಡ ಕೇಳಿದ್ದೆಲ್ಲ ಕೊಡ್ಸಂಗಿಲ್ಲ, ಬೈದು 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 ಕೊಡಿಸ್ತಾರ. ಎಲ್ಲದಕ್ಕೂ ಎಲ್ಲಾನು ಬೇಡ್ಕೊಂಡ್ಬರ್ಬೇಕಲ್ರಿ. ಹಂಗಾಗಿ ನನ್ಗ ಆ ದೇವ್ರು ಯಾವ ಜೀವನ ಕೊಟ್ಟಾನಲ್ಲ ಅದನ್ನ ಖುಷಿಯಿಂದ ಅನ್ಭವಿಸ್ತೇನೆ, ಎಂಜಾಯ್ ಮಾಡ್ತೇನೆ. ಕಷ್ಟ ಇದ್ರು, ಕಷ್ಟ ಅಂತ ಅನ್ಸಿದ್ರು ಅದರಲ್ಲಿ ಸಾಕಿಷ್ಟ ಅಂತೇಳಿ ಖುಷಿ ಪಡ್ತೇನೆ. ನಾನು ಯಾವ್ದನ್ನು ಕಲ್ತಿಲ್ಲ ನಾನ, ಆದ್ರೂ ನಮ್ಗೆ ಎಲ್ಲನೂ ಹೊಸದನ್ನು ಕಲಿಯೋ ಆಸಕ್ತಿ ಬಾಳ. ಹಿಂಗೈತಿ ನೋಡ್ರಿ, ರನ್ನಿಂಗ್ ಬರ್ತೈತಿ ಇದ್ರೊಳಗ. ನಿಮ್ಗೆ ಬೇಕಂತಂದ್ರ ಕ್ವಾಲಿಟಿ ಚಲೋ ಅದ, ಯಾಕಂದ್ರೆ ನಾನು ಸುಳ್ಳು ಹೇಳಾಕತ್ತಿಲ್ಲ, ನಾನು ಸೇಲ್ ಮಾಡಾಕತ್ತೇನೆ ಅಂತೇಳಿ ಈ ತರ ಸೀರೆನು ಬಹಳ ತಗೊಂಡಾರ ಕಸ್ಟಮರ್ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್. ಚಂದ ಐತಿ, ವೇನ್ ಮಾಡಿದಾಗ ಪಕ್ಕಾ ಟ್ರೆಡಿಷನಲ್ ಸ್ಟೈಲ್ ಅನ್ನ ರೆಡಿಯಾಗಿ ವೇರ್ ಮಾಡ್ಬೇಕ. ನೋಡನ್ರಿ, ಇನ್ನೂ ಒಂದಿಷ್ಟು ಸೀರೆ ತಗೋಬೇಕಂತ ಅನ್ಕೊಂಡೇನ, ನಾನು ಏನೇನಕ್ಕೆತಂತ ಗೊತ್ತಿಲ್ಲ. ಇದು ಬೋರ್ನ್ ಪೂಜೆ ಕವರ್ ತಂದಿದ್ದೆ, ನಾನು ಸಿಂಪಲ್ ಆಗಿನ ತಗೊಂಡೆ 540 ರೂಪಾಯಿ ಏನು, ಬಟ್ 40 ರೂಪಾಯಿ ಜಾಸ್ತಿ ಆಯ್ತು, 100 ರೂಪಾಯಿ ಜಾಸ್ತಿ ಆಯ್ತು ಅಂತ ಅನ್ಸಾಕತ್ತು ನನಗೆ. ಹೆಂಗಂತಂದ್ರೆ ಭಾಳ ಮೆತ್ತಗೈತಿ ಇದು, ಉಟ್ಕೊಂಡ್ರ ನಾನು ಒಬ್ಬಿ ನಿಂದ್ರಂಗಿಲ್ಲ, ಏನೂ ಇಲ್ಲ. ಇದು ಹೆಂಗಂತಂದ್ರೆ ಇಲ್ಲಿ ಬಾರ್ಡರ್ ಹಿಂಗೆ ಬರ್ತಾವಲ್ಲ, ಇವ ವಿಡಿಯೋ ಬಾಲ್ ಲೆಂಗ್ ತಾತಂತ ಅನಿಸ್ತೈತಿ. ಈ ಥರ ಬರ್ತಾವಲ್ಲಿ ಕಂಪಲ್ಸರಿ ನಾವು ಪಾಲ್ ಹಚ್ಚಿನ ಇವನು ವೇರ್ ಮಾಡ್ಬೇಕು. ಅವತ್ತು ಪಾಲ್ ಹಚ್ಚಕ್ಕೆ ಆಗಲಿಲ್ಲ ನನಗೆ, ಬ್ಲೌಸ್ ಎಲ್ಲ ಹೊಲ್ಕೊನಿ ಪಾಲ್ ಹಚ್ಚಲಿಲ್ಲ. ಹಂಗಾಗಿ ಏನಂತಂದ್ರೆ ಕೆಳಗೆ ನಿರ್ಗಿ ಬರ್ತೈತಿಲ್ಲ, ಹಿಂದೆ ಬರ್ತೈತಿಲ್ಲ, ಈ ಚೈನ್ ಸಿಕ್ಕ ಸಿಕ್ಕೆಲ್ಲ ದಡಿ ಹಾಳಾಗ್ಬಿಟ್ಟೈತಿ. ಮತ್ತು ಇಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಉದಿನ ಕಡ್ಡಿ ಹತ್ತಿತ್ತಂತ ಅನಿಸ್ತೈತಿ, ಅದು ಸ್ವಲ್ಪ ಕಟ್ ಮಾಡಿ ತೆಗ್ದೀನಿ ನಾನು. ವೇನ್ ಮಾಡ್ಬೇಕಿಲ್ಲ ಗೊತ್ತಿಲ್ಲ, ಉದಿನ ಕಡ್ಡೆಲ್ಲ ಹಂಗಾಗಿ ನಡೀತೈತೆ ಅಂತ ಅನ್ಕೋತೇನೆ ನಾನು. ಸೆರೆಗಳಿಗೆ ನಾನು ಏನು ಮಾಡಿರ್ತೇನೆ ಅಂದ್ರೆ ಕುಚ್ಚು ಕಟ್ಟು ಹಂಗೆ ಇರ್ತೈತಿಲ್ಲ, ಅದನ್ನು ಬಿಟ್ಟಿರ್ದಿಲ್ಲ, ಅದನ್ನು ಕಟ್ ಮಾಡಿ ತೆಗೆದಿರೋದಿಲ್ಲ, ಹಂಗೆ ಬಿಟ್ಟಿರ್ತೇನೆ. ಅಲ್ಲೇ ಒಂದೆರಡು ಕಡೆ ತೂತ್ ಬಿದ್ದಿತ್ತದ, ಅದನ್ನ ಕಟ್ ಮಾಡಿ ತೆಗೆದು ಅದನ್ನ ಹೊಲಿಗೆ ಹಾಕೊನಿ. ಕುಚ್ಚು ಕಟ್ಕೋಬೇಕು, ಇಲ್ಲಿ ಇನ್ನೊಂಥರ ದಾರ ಐತಿ ನೋಡ್ತೀನಿ, ಯಾವಾಗ ಅನ್ಕೋಲಿಕ್ಕೈತೆ ಅವಾಗ ಕುಚ್ಚು ಕಟ್ತೇನೆ. ಸಿಂಪಲ್ ಆಗಿನ ಕಟ್ತೇನೆ ಅದು ಸುಜನ್ಲೆ ಹೆಣಕೀತಿ ಹಾಕಿ ಇದಕ್ಕೇನು ಕಟ್ಟು ಬ್ಯಾಡ ಅಂತ ಅನ್ನಿಸ್ತೈತಿ, ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಸೀರೆ ಅಲ್ಲ. ಇನ್ನೊಂದು ಏನಂತ ಕಾಸ್ಟ್ಲಿ ಸೀರೆ ಅಂತ ಅನ್ನೋದಕ್ಕಿಂತ ಸೀರೆ ಸಖತ್ತೈತಿ, ಇದು ಕಲರ್ ಕಾಂಬಿನೇಷನ್ ಮಸ್ತ್ ಐತಿ ನೋಡ್ರಿ. ಇಲ್ಲೆಲ್ಲ ನೋಡಿದ್ರೆ ಅಡಿ ಹಾಳಾಗ್ಬಿಟ್ಟೈತಿ ಇದು, ವಿಡಿಯೋ ಲೆಂಗ್ತ್ ಅಂತ ಅನಿಸ್ತೈತಿ. ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಚೆನ್ನೈತಿ, ರೇಟ್ ಕೇಳಿದ್ರಿ ಇದ್ರದ್ದ 540 ರೂಪಾಯಿ. ಅವೆಲ್ಲ 1,000 ರೂಪಾಯಿ ಸೀರೆ ತಗೋ ಅಂತಂದ್ರೆ ಅವರು ಪಾಪ ಸಾಲ ಮಾಡಿ ಬೋರ್ ಅಕ್ಷ ಇರಲ್ಲ, ಹಂಗಾಗಿ ನಾನು ಇಲ್ಲ ಇಷ್ಟು ಸಾಕಂತಂದೆ. ಎಷ್ಟು ನಾವು 100,000 ಕೊಡಲಿ 1,000 ಕೊಡಲಿ ವೇರ್ ಮಾಡಲೇಬೇಕಲ್ರಿ ಒಂದ್ಸಲ. ನಾವು ಪದೇ ಪದೇ ಭಾಳ ಕಾಸ್ಟ್ಲಿ ಸೀರೆ ಇದು ಪದೇ ಪದೇ ದೊಡ್ಡ ದೊಡ್ಡ ಫಂಕ್ಷನ್ ಚಲೋ ಫಂಕ್ಷನ್ಕೆಲ್ಲ ಅಯ್ಯೋ ವೇರ್ ಮಾಡಿದೆ ಸುಮ್ಮನೆ ಹೊಲಿಸೋಕೋಬಿಡಂತ ಟ್ರೆಸ್ರಾಗಿ ಇಟ್ಬಿಡೋದಕ್ಕೆ. ಹಂಗಾಗಿ ನನಗೆ ಭಾಳ ಕಾಸ್ಟ್ಲಿ ರೇಟಿನ ಸೀರೆ ಅಂತಂದ್ರೆ ಕರೆನ ಅಂದ್ರೆ ಲೈಕ್ ಆಗಿಲ್ಲ ನನಗೆ, ಸಿಂಪಲ್ ಆಗಿರೋ ಸೀರೆನ ಇಷ್ಟ ಆಗ್ತಾವ. ನೀವು ಹೆಂಗೆ ಹೇಳ್ರಿ, ನಿಮ್ಮ ಹತ್ರ ಹೈ ರೇಟಿಂದು ಸೀರೆ ಎಷ್ಟದ ಅಂತ ಹೇಳ್ರಿ. ನಾನು ಅಂತೇಳಿ ಇಲ್ಲ, ಒಂದೆರಡ ಇರ್ಬೋದೇನು, ಒಂದೆರಡ ಇಲ್ಲ ಒಂದ ಅಂತ ಅನಿಸ್ತೈತಿ. 200 ರೂಪಾಯಿ ಇದ್ದದು ಹೈ ರೇಟಿಂದ ಅಂದ್ರೆ ನಮ್ಮ ಲೆವೆಲಿಗೆ ಅದು ಹೈ ರೇಟ್ ಆಗ್ಬಿಟ್ರಿ. ನಾನು ಹಾಲಕ್ಕೆ ಬಂದು ಅಂತ ಅನಿಸ್ತೈತಿ, ಬರ್ತೇನೆ ನಿಂದ್ರಿ. ನಾನು ಕರೆಕ್ಟ್ ಒಳಗೆ ಹೋಗಕ್ಕನು ಹಾಲು ಉಕ್ಕ ಬಂದು ಒಂದು ಏಟ್ ಬಿದ್ದಿತ್ತು. ಬ್ಲೌಸ್ ಹೇಳೈತೇನೆ ಇದನ್ನ, ಅದ ಪಾಲನ್ ಹಚ್ಬೇಕು ಮತ್ತೆ ಕುಚ್ಚನ್ ಕಟ್ಟೋದಾದ್ರೆ ಕಟ್ಬೇಕು. ನಾ ಇಷ್ಟಪಟ್ಟ ತಗೊಂಡೆ, ಇಂಥ ಕಲರ್ನು ಇದ್ರಕ್ಕಿಲ್ಲ ಅಂತೇಳಿ ಸೀರೆ, ಹಂಗಾಗಿ ತಗೊಂಡೆ ಅದನ್ನ. ಇದು ಫುಲ್ ಉಬ್ಕೊಂಡು ನಿಂದಿರ್ತೈತೆ ನೋಡ್ರಿ, ಈ ತರ ಇರ್ಬಾರ್ದು ಸೀರೆ. ಚಂದ ಇದ್ ಕೇಸರಿ ಇದೆ, ಅದ್ರ ಉಬ್ಕೊಂಡು ನಿಂದಿರ್ತೈತಿ. ಇದ್ರೊಳಗಿನ ಬ್ಲೌಸು ನಾನು ಸ್ಟಿಚ್ ಮಾಡ್ಕೊಂಡೇನೆ, ಹಿಂಗೆ ಲೇಸ್ ಹಚ್ಚಿ ನೋಡ್ರಿ, ಇಷ್ಟ ಸಿಂಪಲ್ ಲೇಸ್ ನಂದು. ರೊಕ್ಕ ಉಳಿತಾಯ ಮಾಡ್ಬೇಕು, ಏನು ರೊಕ್ಮಿಣಿ ಸೇವಿಂಗ್ಸ್ ಅಂತಿ, ಆಸೆಗಳು ಭಾಳ ಅದಾವ್ರಿ. ನನ್ನ ಆಸೆಗಳನ್ನು ನಾನು ಕಂಪ್ಲೀಟ್ ಮಾಡ್ಕೋಬೇಕಂತಂದ್ರೆ ಏನು ಮಾಡ್ಬೇಕು ಹೇಳ್ರಿ, ಅದಕ್ಕೆ ನಾನು ಕಷ್ಟಪಡಬೇಕು.
ನನಗ ಆ ಆಸೆ ಅದಾವು ಈ ಆಸೆ ಅದಾವು ಅಂತ ಹೇಳಿ ಗಂಡನ ಮ್ಯಾಗ ಹೇರಾಕೈತೇನ್ರಿ? ಅದು ತಪ್ಪು ನನ್ನ ಪ್ರಕಾರ. ನಾನು ಯಾವತ್ತ ಹಂಗ ಮಾಡಿಲ್ಲ, ಮಾಡೋಳನಲ್ಲ. ನನ್ನ ಆಸೆ ನಾನು ಕಷ್ಟ ಪಡಬೇಕು, ನಾನೇ ಸೇವಿಂಗ್ಸ್ ಮಾಡಬೇಕು, ನಾನು ಅವನ ಸಕ್ಸಸ್ ಮಾಡ್ಕೋಬೇಕು, ಕಾರ್ಯ ರೂಪಕ್ಕೆ ತರಬೇಕು. ಇನ್ನು ಹಾಲಿನ ಮೇಲೆ ಬಂದ್ರೆ ಏನಿಲ್ಲ, ನನ್ ಮತ್ತೆ ಆಮೇಲೆ ಸಿಗ್ತೇನೆ. ಸಿಗೋದಾದ್ರೆ ಏನೂ ಸ್ಪೆಷಲ್ ಅಂತ ಏನೂ ಇಲ್ಲ ಇವತ್ತಿಷ್ಟ ನೋಡ್ರಿ ವ್ಲಾಗ್. ಇದರಲ್ಲಿ ಯಾರಿಗಾದ್ರೂ ನಿಮ್ಗೆ ಮೋಟಿವೇಶನ್ ಅಂತ ಅನ್ಸಿದ್ರ, ನಿಮ್ಗೆ ಸ್ಟಿಚಿಂಗ್ ನೀವು ಹೇಳ್ಕೊಡ್ರಿ ಅಂತ ಭಾಳ ಮಂದಿ ಅಂತೀರಿ, ನಾನು ಪರ್ಫೆಕ್ಟಾಗಿ ಹೊಲಿಯಕ್ಕೆ ಬರಂಗಿಲ್ಲ, ಹಂಗಾಗಿ ನನಗೆ ಹೇಳ್ಕೊಡಕತ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಎಷ್ಟೊಂದು ಜನ ಪರ್ಫೆಕ್ಟಾಗಿ ಹೊಲಿಯೋರು ಚಾನಲ್ ತೀ ಮಾಡ್ಕೊಂಡು ಅವರೆಲ್ಲ ವಿಡಿಯೋಸ್ ಶೇರ್ ಮಾಡ್ತಾರೆ. ಆದರೆ ಇದು ಹೆಂಗಂತಂದ್ರೆ, ನಾನು ಒಂದಿನೂ ಟೈಲರಿಂಗ್ ಕ್ಲಾಸಿಗೆ ಹೋಗಿಲ್ಲ, ನೋಡಿಲ್ಲ, ಯೂಟ್ಯೂಬಲ್ಲಿ ನೋಡಿ ಸ್ವಲ್ಪ ನನ್ನ ಫ್ರೆಂಡ್ ಹೇಳ್ಕೊಟ್ಟು ಅದನ್ನ ಕಲಿತೆ. ನಾನು ಒಂದೇ ದಿನ ಹೇಳ್ಕೊಟ್ಟಳು ನನ್ನ ಫ್ರೆಂಡು, ಅಷ್ಟು ಪರ್ಫೆಕ್ಟ್ ಆಗ್ಬಿಟ್ಟೈತೆ ನನಗೆ. ನನ್ನ ಮತ್ತು ನಮ್ಮ ವಿಜಯ ಏನಿಲ್ಲ, ನಮ್ಮ ಸಣ್ಣ ಲಕ್ಷ್ಮಿನೂ ಇಲ್ಲೇ ಒಂದು ತಿಂಗಳೇನೋ ಹೋಗ್ಯಾಳ ಅಂತ ಅನಿಸ್ತೈತೆ, ಇಲ್ಲೇ ಅವ ಹಚ್ಚಿದ್ದು. ವಿಜಿನೂ ಕಲ್ತಿಲ್ಲ ಅಕ್ಕಿ, ಅಕ್ಕಿಗೆ ಹಿಂಗ ಹೇಳಿ ಫೋನಲ್ಲಿ ನೋಡಿ ಮತ್ತು ಯಾರೋ ಒಂದಿನ ಹೇಳಿಕೊಟ್ರಂತ ಅಂದಳು ಅಷ್ಟ. ಆಕಿ ನಮ್ಕೇಂದ್ರೆ ಇನ್ನೂ ಪರ್ಫೆಕ್ಟಾಗಿ ಹೊಲಿತಾ ಡಿಸೈನ್. ನಾನು ನನ್ನ ಮೊದಲೆಲ್ಲ ಭಾಳ ಎಲ್ಲ ಸ್ಕೂಲ್ ಯೂನಿಫಾರ್ಮ್ ಹೊಲಿಯಕ್ಕೆ ಕಲ್ತಿದ್ದೆ, ನಾನು ಡಿಸೈನ್ದ ಫ್ರಾಕ್ ಹೊಲಿಯಕ್ಕೆ ಕಲ್ತಿದ್ದೆ, ಎಲ್ಲ ಕಲ್ತಿದ್ನಿ, ಎಲ್ಲ ಮರ್ತು ಬಿಟ್ನಿ. ಇಂಥ ತಲೆ ಇದು ನೋಡ್ರಿ, ಇದೇನ್ ಮಾಡೋದು. ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ, ವಿಡಿಯೋ ಭಾಳ ಲೆಂಗ್ ತಕ್ಕೈತಂತ ಅನಿಸ್ತೈತಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಾನು ಕಲ್ತಿರೋದ್ರ ಬಗ್ಗೆ ನನ್ನಂತೇಳಿ ಅಂದ್ರೆ ಏನಂತಂದ್ರೆ, ನನಗೆ ನಾನು ಗ್ರೇಟ್ ಅಂತ ಅನ್ಕೋಬೇಕು. ನಾವು ಏನಾದರೂ ಕಲ್ತಿರೋದ್ರಾಗ ಅಯ್ಯೋ ಏನು ಬಿಡಪ್ಪ ಇದು ಅಂಥೇಳಿ ನಾವು ಯಾವಾಗಲೂ ಹಿಂಗಿರಬಾರ್ದು. ಅದೇನು ನಮ್ಗೆ ಯೂಸ್ ಆಕೈತೆ, ಅದು ಡೈಲಿ ಆಗಲಿ ಮಂತ್ಲಿ ಆಗಲಿ ಯಾವಾಗೂ ನಮ್ಗೆ ಯೂಸ್ ಆಕೈತೆ. ಅದನ್ನು ನಾವು ಕಲ್ತಿರ್ತೇವೆ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು, ಹೌದಿಲ್ರಿ? ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಯಾರಿಗೆಲ್ಲ ಸ್ಟಿಚಿಂಗ್ ಕಲಿಯೋ ಆಸಕ್ತಿ ಐತಿ, ಟ್ರೈ ಮಾಡಿರಿ, ಕಲೀರಿ. ಏನು ನೀವು ಹಗಲಮಗಲ ಪ್ರಯತ್ನ ಪಟ್ಟರಿ ಅಂದ್ರೆ ಖಂಡಿತ ಕಲಿತೀರಿ, ಪರ್ಫೆಕ್ಟ್ ಟೈಲರ್ನ ಹಾಕಿರಿ ನೀವು. ಮತ್ತು ಈ ನೈಟಿನ ಭಾಳ ಮಂದಿ ಲೈಕ್ ಮಾಡ್ತೀರಿ, ಸ್ಲಿಮ್ ಇದ್ದಾರೆ, ಇನ್ನು ಸಖತ್ತಾಗಿ ಕಾಣಿಸ್ತಾವೆ ನನಗೆ. ಇದು ಪರ್ಸ್ನಲಿ ನಿಮ್ಗೆ ಭಾಳ ಇಷ್ಟ. ನೀವು ನೈಟಿ ಎಲ್ಲಿ ತೊಗೋತೀರಂತ ಹೇಳಿದಂತ, ನಾನು ಯಾವಾಗಲೂ ನಿಮ್ಗೆ ಗೊತ್ತು, ನಾನು ಭಾಳ ಅರ್ಬಿ ತೊಗೊಳಂಗಿಲ್ಲ, ತೊಗೊಳಕ್ಕೂ ಇಷ್ಟಪಡಂಗಿಲ್ಲ. ನಾನು ಇದನ್ನು ನಾನು ಸೂರತ್ತಲ್ಲಿ ತೊಗೊಂಡಿರೋದು, ಅದೇನು ಕಟ್ಟಿಗೆ ಕಲರ್ ಐತಲ್ಲ, ಕಟ್ಟಿಗೆ ಕಲರ್ ಅಂತೇನೋ ಅದನ್ನು, ಇದಕ್ಕೆ ಕಿಸೆ ಐತೆ, ಅದಕ್ಕೆ ಕಿಸೆ ಇಲ್ಲ, ಇದು ಚಂದ ಐತೆ. ಇದು ಅಂದರೆ ಯಾವಾಗಲೂ ಜೋಡಿ ತೊಗೊಳಂಗಿಲ್ಲ, ನಾನು ಜೋಡಿ ತೊಗೋತೀನಿ ಅಂದರೆ ಒಂದು ಅದನ್ನು ತೊಗೊಂಡ್ರೆ ಒಂದು ಅದನ್ನು ಹಿಂಗೆ ತೊಗೋತೀನಿ. ಇಲ್ಲಿ ಸಿಗ್ಬೋದು ಮತ್ತು ನಾನು ಸೇಲ್ ಮಾಡ್ತೇನೆಲ್ಲ ಇಲ್ಲಿ ನೈಟಿಂಗ್ಸ್. ಈ ಸಲ ಅಂದ್ರೆ ಸಖತ್ ಬಂದವ್ರಿ, ಎಷ್ಟೊಂದು ಕಲೆಕ್ಷನ್ ಡಿಸೈನ್ ಕಲರ್ ಕಲರ್ ಮಸ್ತ್ ಬಂದಾವ. ನಿಮ್ಗೆ ಬೇಕಂತಂದ್ರೆ ನೀವು ತೊಗೋಬೋದು ಆರಾಮ್ಸೆ, ರೀಸನಬಲ್ ರೇಟಲ್ಲಿ ಸಿಗ್ತಾವ. ಇದು ಕ್ವಾಲಿಟಿ ಏನಂತಾರಂತ ಗೊತ್ತಿಲ್ಲ, ಇದು ಕ್ರಶ್ ಅಲ್ಲ, ಸ್ಪನ್ನಿಂದು ಅಲ್ಲ, ಇನ್ನೊಂದು ಅದು ಹೆಸರು ಬರಳ್ತು. ನಾನು ವೇರ್ ಮಾಡ್ತೇನೆ, ನನಗೆ ಅದ್ರ ಹೆಸರು ಬರಳ್ತು. ಇದು ಹೆಂಗೆ ಐತಂದ್ರೆ, ಈ ಕಡೆ ವೆಲ್ವೇಟು ಅಲ್ಲ, ಈ ಕಡೆ ಒಂಥರ ಐತಿ ಇದು ಅರಿವಿ. ಹಿಂಗೆ ನನಗೆ ಇದ್ರ ಟೀ ಶರ್ಟ್ ಇರ್ತಾವಲ್ಲ ಆ ಅರಿವಿ ನೋಡ್ರಿ. ಈಗ ಟೀ ಶರ್ಟ್ ಹಾಕೋತಿಲ್ಲ ನಾವು, ಅದ್ರೊಳಗೆ ಮತ್ತೆ ಟೀ ಶರ್ಟ್ದೊಳಗೆ ಎರಡು ಥರ ಅರಿವಿ ಬರ್ತೈತೆ ನೋಡ್ರಿ. ಒಂಥರ ಹೆಂಗೆ ಬರ್ತೈತಿ ನಂಗೆ ಗೊತ್ತಿಲ್ಲಪ್ಪ, ಒಟ್ನಲ್ಲಿ ಚಲೋ ಐತಿದ್ ನೈಟಿ. ಕೇಳಿದ್ರೆ ಮೊನ್ನೆ ನಾನು ರಿಪ್ಲೈನೂ ಮಾಡೀನಿ, ಅದು ನಮ್ಗೆ ಒಂದ್ಸಲ ಸಿಕ್ಕಿದ್ದು ಮತ್ತೆ ಸಿಗಂಗಿಲ್ಲ ಇವು ನೈಟಿಗೊಳಗೆ, ಯಾಕಂದ್ರೆ ಚೇಂಜ್ ಚೇಂಜ್ ಆಕಿರ್ತಾವ. ಹಂಗಾಗಿ ಹಳೆ ಜಾತಿ ಇದು ನೈಟಿ ಹಾಕೊಂಡಿರಲಿಲ್ಲ ಅಲ್ಲಿ ಊರಾಗಿದ್ದಾಗ, ಹಂಗಾಗಿ ಈಗ ಮಡಿ ತೆಗೆದಿಟ್ಬಿಡ್ತೇನೆ. ಇವನ್ನೆಲ್ಲ ಚಂದ ಇಲ್ದೇರು ಹಾಕೊಂಡೆಲ್ಲ ಇದನ್ನ ಮಾಡ್ಬೇಕಂತ ಅನ್ಕೊಂಡೇನೆ, ಆದ್ರೆ ಕಂಪ್ಲೀಟ್ ಅವು ಹಾಳಾಗೋರಿಗೂ ಹಾಕೋತೇನೆ ನನ್ನ. ಹಂಗ ಒಂದ್ ಎರಡು ಮೂರು ಸಲ ಹಾಕೊಂಡು ತೆಗೆದಿತ್ತಿ ಹೋಗಿ ಹಂಗಿಲ್ಲ, ನಮ್ಗೆ ಗೌರಿ ಒದ್ರಾಕತ್ತಾಳ.